ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಶಾಂಘೈ ಸಹಕಾರ ಸಂಘದ ಸಮ್ಮೇಳನ ಶೃಂಗಸಭೆಗೆ ಪಾಕ್ಗೆ ಆಹ್ವಾನ ನೀಡಿದ ಭಾರತ. ಭಾರತದ ವಿದೇಶಾಂಗ ಸಚಿವಾಲಯದಿಂದ ಸ್ಪಷ್ಟನೆ. ಪೌರತ್ವ ತಿದ್ದುಪಡಿ ಕಾಯ್ದೆ ಮನುಷ್ಯತ್ವದ ವಿರೋಧಿ, ಇದರಿಂದ ಯಾರಿಗೂ ಉಪಯೋಗವಿಲ್ಲ. ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿ. ನಮ್ಮ ಪಕ್ಷದಲ್ಲಿ 37 ಸಂಘಟನಾತ್ಮಕ ಜಿಲ್ಲೆಗಳಿವೆ, ಅದರಲ್ಲಿ 26 ಹೆಚ್ಚು ಜಿಲ್ಲೆಗಳ ಅಧ್ಯಕ್ಷರು ಆಯ್ಕೆಯಾಗಿದ್ದಾರೆ. ಬಿಜೆಪಿ ನೂತನ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿಕೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯ ಪಟ್ಟಣದ ನ್ಯಾಯಾಲಯದಲ್ಲಿ ಒಂದು ಸಿನಿಮೆಯ ರೀತಿಯಲ್ಲಿ ಘಟನೆ ನಡೆದಿದೆ. ಏನದು, ನೀವೇ ನೋಡಿ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ನ್ಯಾಯಾಲಯದಲ್ಲಿ ಏನೇನು ಪಿಕ್ಚರ್ ನಡೀತಿದೆ ಎಂದು ಸಾರ್ವಜನಿಕರಿಗೆ ತಿಳಿಯಬೇಕಾದ ಒಂದು ವಿಭಿನ್ನ ರೀತಿ ಕತೆ ಇಲ್ಲಿದೆ. ತಪ್ಪದೇ ಇದನ್ನ ನೋಡಿ. ಸಿನಿಮಾ ಶೈಲಿಯ ಒಂದು ಕಥೆಯನ್ನ ನಿರ್ಮಿಸಿದಳು ನ್ಯಾಯವಾದಿ ಸುಷ್ಮಾ ಬೇಂದ್ರೆ. ಬೆಂಗಳೂರಿನಿಂದ ಆಗಮಿಸಿದ ಒಬ್ಬ ಪಕ್ಷಕಾರರನ್ನ ನಾನು ಇಲ್ಲಿಯೇ ಜಡ್ಜ್ ಎಂದು ನಂಬಿಸಿ ಕೇಸಿಗೆ 4 ಜನ ವಕೀಲರಿಗೂ ಸಹ ಸುಳ್ಳು ಹೇಳಿ ಬಾಡಿಗೆ ಮೇಲೆ ನಕಲಿ ಕೋರ್ಟ್ ಕಾರರನ್ನ ತೋರಿಸಿ ಜಡ್ಜ್ ಕುರ್ಚಿಯ ಮೇಲೆ ಕುಳಿತು ನಕಲಿ ಸಹಿ ಹಾಗೂ ಸಿಕ್ಕ ಹಾಕಿ ಕೇಸ್ ಆರ್ಡರ್ನ ಮಾಡಿದಲ್ಲದೆ ಒಬ್ಬ ರೈತನಿಗೆ ಸಹ ಕರ್ನಾಟಕದ ವಿಳಾಸ ಬದಲಾಯಿಸಿ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ್ ವಿಳಾಸ ಹಾಕಿ ಅವರಿಂದ 2 ಜಮೀನನ್ನ ಪಂಗನ ಹಾಕಿ ಅವರ ಮೇಲೆ ಸುಳ್ಳು ಕೇಸು ದಾಖಲಿಸಿ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾಳೆ. ಹೀಗೆ ಹಲವಾರು ಬಡಜನರಿಗೆ ದಿನದಿಂದ ದಿನಕ್ಕೆ ಕಾನೂನಿನ ದುರ್ಬಳಕೆ ಮಾಡಿದ ಘಟನೆಗಳು ಕಂಡು ಬಂದಿರುವುದರಿಂದ ನಿಪ್ಪಾಣಿ ಬಾರ್ ಅಸೋಸಿಯೇಷನ್ ಎಲ್ಲಾ ವಕೀಲರು ಸೇರಿ ಸುಮಾರು ದಿನಗಳಿಂದ ಕಲಾಪದಿಂದ ದೂರ ಉಳಿದಿದ್ದಾರೆ. ಡಮ್ಮಿ ನ್ಯಾಯಾಧೀಶವಾಗಿ ನಟಿಸಿದ್ದಾರೆ, ನಿರ್ದೇಶಿಸಿದ್ದಾರೆ ಸುಷ್ಮಾ ಬೇಂದ್ರೆ. ಇವರ ಮೇಲೆ ಸೂಕ್ತವಾದ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಲು ಹಾಗೂ ಅವಳ ಸನ್ನದ್ದನ್ನು ರದ್ದುಗೊಳಿಸಬೇಕೆಂದು ಪಕ್ಷಗಾರರಿಂದ ವಕೀಲರಿಂದ ಸರ್ಕಾರಕ್ಕೆ ಆಗ್ರಹ ಮಾಡಲಾಗಿದ್ದು ಕಾನೂನು ಸಚಿವಾಲಯ ಉಚ್ಚ ಸರ್ವೋಚ್ಚಗಳ ನ್ಯಾಯಾಲಯಕ್ಕೆ ಮಾಧ್ಯಮ ಮುಖಾಂತರ ಒತ್ತಾಯಿಸಿದ್ರು. ಸಮಾಜದಲ್ಲಿ ಇಂತಹ ವಕೀಲರಿಂದ ಇನ್ನುಳಿದ ನ್ಯಾಯವಾದಿಗಳನ್ನ ಸಹ ಅದೇ ರೀತಿ ನೋಡುವ ಪರಿಸ್ಥಿತಿ ಬಂದಿದೆ. ನಮ್ಮ ಕೆಲಸಕ್ಕೆ ಕೆಟ್ಟ ಹೆಸರು ಬರುತ್ತಿದೆ. ಹಣ ಗಳಿಕೆಯ ದೃಷ್ಟಿಯಿಂದ ಏನಾದರೂ ಮಾಡಲು ಸಿದ್ಧ ಇರುವ ಇವರು ಈ ನ್ಯಾಯವಾದಿ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ನಮ್ಮ ವಕೀಲರ ಸಮಿತಿ ಜಡ್ಜ್ಗಳ ಮೇಲೆ ಸುಳ್ಳು ದೂರು ದಾಖಲೆಯನ್ನ ರಾಜ್ಯ ಸಮಿತಿಯಲ್ಲಿ ಮಾಡಿದ್ದನ್ನು ಖಂಡಿಸಿ ಮತ್ತು ಆ ನ್ಯಾಯವಾದಿ ನಾನಷ್ಟೇ ವಕೀಲ ಇದ್ದೇನೆ, ಇನ್ನುಳಿದವರನ್ನ ಹೊರ ಹಾಕಿದ್ದಾರೆಂದು ಸುಳ್ಳು ಗಾಳಿ ಸುದ್ದಿ ಹಬ್ಬಿಸುತ್ತಿದ್ದು ಜನರ ದಿಕ್ಕನ್ನು ತಪ್ಪಿಸುತ್ತಿದ್ದಾರೆ. ಅದರ ಗಮನ ಹರಿಸದೆ ನಿಜ ಸಂಗತಿ ಜನರು ತಿಳಿಯಬೇಕೆಂದು ಒತ್ತಾಯಿಸಿ ಖಡಕ್ ಎಚ್ಚರಿಕೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಬಿಎ ಬನ್ನೆ, ಅಧ್ಯಕ್ಷ ಉಪಾಧ್ಯಕ್ಷ ಎಂ ಬಿ ದಿವಾನ್, ಆರ್ಆರ್ ಚವ್ಹಾಣ್, ಸೆಕ್ರೆಟರಿ ರವಿ ಘಾಟಗಿ, ಆರ್ ಬಿ ತಾವದೆರೆ, ಅಜಿತ್ ಕುಮಾರ್ ಮುರ್ತಲ್ಲೆ, ಎಸ್ ಎ ಪಾಟೀಲ್, ಎಲ್ಲ ಸದಸ್ಯರು ಪಕ್ಷಕಾರರು ಉಪಸ್ಥಿತರಿದ್ದರು. Demanding stern legal action against her to the Honorable High Court of Karnataka and District Judge and also to the State Bar Council Karnataka. दोन वाज दोन वकील करून हा सगळा त्यांनी शो केलेला आहे. हा अत्यंत निंदनीय आहे आणि त्याच्यानंतर आम्ही मीटिंग घेऊन त्यांच्यावर व्यवस्थित त्यांना संधी देऊन त्यांचं म्हणणं ऐकून घेऊन त्यांच्यावर एक ऑर्डर पास केला आहे. त्या ऑर्डरला त्यांनी स्वतः चॅलेंज केला हायकोर्टमध्ये, ह्याच्यामध्ये बार काउन्सिलमध्ये ते घेतलेला आहे काय. आणि केस आता सध्या चालू आहे, 154/14 ही माझी केस एक चालू आहे. आणि ती आता ही हिने जे केले ते मुंद्रेंची केस केलेली आहे की नाही, ती 150/15 असं आता ह्या दोन्ही कोर्टांनी केस ते चालू आहे. ಹಾಡು ಹಗಲೇ ಯುವಕನೋರ್ವನನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಭೀಕರ ಘಟನೆಗೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಸಾಕ್ಷಿಯಾಗಿದೆ. ಬಸವನ ಬಾಗೇವಾಡಿ ತಾಲೂಕಿನ ತೆಲಗಿ ಗ್ರಾಮದ ರಮೇಶ್ ಸಂಗಪ್ಪ ಬಗಲಿ, ವಯಸ್ಸು 25, ಮೃತ ದುರ್ದೈವಿ. ಕೋಲಾಹಲ ಮತ್ತು ಬಸವನ ಬಾಗೇವಾಡಿ ಮಾರ್ಗ ಮಧ್ಯದಲ್ಲಿ ಇರುವ ಕುರುಬದಿನ್ನಿ ಕ್ರಾಸ್ ಬಸ್ ತಂಗುದಾಣದಲ್ಲಿ ಆಗಿರುವ ಘಟನೆ. ಬರ್ಬರವಾಗಿ ಹತ್ಯೆ ಮಾಡಿ ಮೃತನ ಮೇಲೆ ಕಲ್ಲು ಹಾಕಿಹೋಗಿದ್ದಾರೆ. ಸ್ಥಳಕ್ಕೆ ಕೋಲಾರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆ ಕೋಲಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾರು ಹೇಳಿದಪ್ಪ ನಾ ಸುಮ್ಮನೆ ಎಲ್ಲ ಮಂದಿ ಬಂದಾರ ನಾನು ಓಡಿ ಬಂದೆಯಪ್ಪ ಏಯವ್ವ ನಾ ಬಂದು ಹಂಗೆ ಕುಣ ಹಿಡಿದೇ ಇಲ್ಲಿ ಹೊಲ್ದಾಗ ಹೇಳಿದ್ರು ಅಯ್ಯವ್ವ ಏಯಪ್ಪ ನಿನ್ನ ಹತ್ತಕ್ಕ ಹೋಗ್ಯಾನಪ್ಪ ನಾನು ಮನೆ ಬಿಟ್ಟ ನಿನ್ನ ಹತ್ತಕ್ಕ ಇದಪ್ಪ ವಿಜಾಪುರ ಸಂಕ್ರಮಣ ಹೋಗೋಣ ಅಂತ ಹೇಳಿಗ್ಯಾನಯ್ಯಪ್ಪ ಏನೂ ಇಲ್ರಿ ಅಂಬಿಡ ಜಗಳ 500 ಇಸ್ಕೊಂಡು ಹೋಗ್ಯಾನ್ರಿ 500 ನಾನು ಕೊಟ್ಟಿನ ತಗೊಂಡು ಅದ ಚಂಚನಲ್ಲಿ ಯಾರು ಉಳ್ಳಾಗಡ್ಡಿ ಹಚ್ಚಿದತ್ತಯ್ಯಪ್ಪ ಅಲ್ಲಿ ಸಂಕ್ರಮಣಕ್ಕೆ ಹೋಗಿದ್ದಯ್ಯಪ್ಪ
ಹೋದ್ರೆ ಮತ್ತೆ ಅವ್ರ ಜೊತೆ ಯಾರು ಬಂದಿದ್ರಿ? ಯಾರು ಇಲ್ಲ, ಒಬ್ಬನ ಹತ್ರ ತನ ಎಣ್ಣಿ ಹೊಡೆದಾನ್ರಿ ಹೊಲ್ದಾಗ. ಯಾರು ಬಂದಿಲ್ರಿ, ತಾನೇ ಹೋಗ್ಯಾನೋ ಯಪ್ಪ. ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ಶಿವಶರಣ ಮೈದಾರ ಶ್ರೀ ಕೇತಯ್ಯನವರ ಜ್ಯೋತಿ ರಥಯಾತ್ರೆಗೆ ಚಾಲನೆ ನೀಡಲಾಯಿತು. ಸುರಪುರ ಪಟ್ಟಣಕ್ಕೆ ಆಗಮಿಸುತ್ತಿದ್ದಂತೆ ಮೇದಾರ ಸಮುದಾಯದ ಚಿತ್ರದುರ್ಗದ ಬಸವಪ್ರಭು ಜ್ಯೋತೀಶ್ವರ ಸ್ವಾಮೀಜಿ ರಥಯಾತ್ರೆಗೆ ಚಾಲನೆಯನ್ನು ನೀಡಿದರು. ಇದೇ ಹತ್ತರಿಂದ ಬೀದರ್ ಜಿಲ್ಲೆಯ ಚಿದ್ರಿಯಿಂದ ಶಿವಶರಣ ಮೇದಾರ ಶ್ರೀ ಕೇತಯ್ಯ ರಥಯಾತ್ರೆ ಆರಂಭಗೊಂಡು ಐದನೇ ದಿನ ಇಂದು ಯಾದಗಿರಿ ಜಿಲ್ಲೆಯ ಸುರಪುರಕ್ಕೆ ಜ್ಯೋತಿ ರಥ ತಲುಪಲಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ರಥಯಾತ್ರೆ ನಡೆಸಲಾಗುತ್ತಿದೆ. ಮಾರ್ಚ್ 25ರವರೆಗೆ ಚಿತ್ರದುರ್ಗದ ಮಹಾಮಠದವರೆಗೆ ರಥಯಾತ್ರೆ ನಡೆಸಲಾಗುತ್ತಿದೆ. ಸುರಪುರ ಪಟ್ಟಣದ ಗಾಂಧಿ ವೃತ್ತದಿಂದ ಮೇದಾರಗಲ್ಲಿವರೆಗೆ ಜ್ಯೋತಿ ರಥಯಾತ್ರೆ ಮೆರವಣಿಗೆ ನಡೆಯಿತು. ಬಸವಪ್ರಭು ಕೇತೇಶ್ವರ ಸ್ವಾಮಿ ಹಾಗೂ ಇತರ ಸಮಾಜದ ಮುಖಂಡರು ಮೆರವಣಿಗೆಯನ್ನು ನಡೆಸಲಾಯಿತು. ವಿವಿಧ ಕಲಾ ತಂಡಗಳೊಂದಿಗೆ ಸಂಭ್ರಮದಿಂದ ಜ್ಯೋತಿ ರಥದ ಮೆರವಣಿಗೆಯನ್ನು ಮಾಡಲಾಯಿತು. ನಿರೀಕ್ಷೆಗೆ ಮೀರಿ ಈ ಒಂದು ಕಾರ್ಯಕ್ರಮ ನಡೆಸಲಾಗಿದೆ. ಸುಮಾರು 3 ತಿಂಗಳವರೆಗೆ ನಡೆತಕ್ಕಂಥ ಈ ಒಂದು ಕಾರ್ಯಕ್ರಮ 3 ಹಂತಗಳಲ್ಲಿ March 25ರಂದು ಒಂದು ಸಂಘಟನೆ ಏನು ಹೊರಡ್ತಾ ಇದೆ, ಇದು ಇಡೀ ರಾಜ್ಯದಲ್ಲಿಯೇ ಅದು ಒಂದು ತುಂಬಾ ಸಂತೋಷದ ವಿಷಯ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಬಡವ ಶ್ರೀಮಂತ ಧರ್ಮ ಜಾತಿ ಪಕ್ಷ ಎಂಬ ಭೇದ ಮಾಡದೆ ಸರ್ವರನ್ನ ಸಮಾನ ದೃಷ್ಟಿಯಿಂದ ಕಾಣುವ ಮನೋಭಾವ ನನ್ನದು. ನನ್ನ ಅಧಿಕಾರ ಸ್ವೀಕರಿಸುವ ಸಂದರ್ಭದಲ್ಲಿ ಅದೇ ಶಪಥ ಮಾಡಿದ್ದೇನೆಂದು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶಶಿಕಲಾ ಟೇಂಗ್ಳಿ ಹೇಳಿದರು. ಕಲಬುರಗಿ ಜಿಲ್ಲೆ ಚಿತ್ತಾಪುರ್ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ವಿಶ್ವ ಜನಸೇವಾ ಸಂಸ್ಥೆ ವತಿಯಿಂದ ದಿವಂಗತ ಸತ್ಯನಾರಾಯಣ್ ಬಜಾಜ್ ಸ್ಮರಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿದ್ದ ಬಡ ಮಹಿಳೆಯರ ಉಚಿತ ಒಲಗಿ ತರಬೇತಿ ಪ್ರಮಾಣ ಪತ್ರ ವಿತರಣೆ ಹಾಗೂ ಎರಡನೇ ತಂಡದ ವಿಶ್ವ ಬಸವಾಂಬೆ ಉಚಿತ ಒಲಿಗೆ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಭಾಗದಲ್ಲಿ ಮುಗ್ಧ ಸ್ವಭಾವದ ಬಡ ಮಹಿಳೆಯರು ಇದ್ದಾರೆ. ಸರ್ಕಾರದ ಯಾವುದೇ ಸೌಲಭ್ಯ ಪಡೆಯದೆ ಹಿಂಜರಿಯುತ್ತಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಮಹಿಳೆಯರಿಗೆ ನೀಡುವ ಸೌಲಭ್ಯಗಳಿಂದ ವಂಚಿತರಾಗಬಾರದು. ಸರ್ಕಾರ ಮಹಿಳೆಯರಿಗಾಗಿ ಅನೇಕ ರೀತಿಯಲ್ಲಿ ಯೋಜನೆಗಳನ್ನು ನೀಡುತ್ತಿದೆ. ಆದ್ದರಿಂದ ಮಹಿಳೆಯರು ತಮ್ಮ ಹಕ್ಕನ್ನು ಕೇಳಿ ಪಡೆಯಬೇಕು ಎಂದರು. ಮಹಿಳಾ ಅಭಿವೃದ್ಧಿ ನಿಗಮದ ಅಧಿಕಾರಿ ಶಾಂತಲಾ ಮಾತನಾಡಿ, ಸರ್ಕಾರದ ಯೋಜನೆಗಳ ಬಗ್ಗೆ ಅಧ್ಯಕ್ಷರ ಗಮನಕ್ಕೆ ತಂದು ಈ ಭಾಗದ ಮಹಿಳೆಯರ ಏಳಿಗೆಗಾಗಿ ಶ್ರಮಿಸಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಉಚಿತ ಒಲಿಗೆ ತರಬೇತಿ ಪಡೆದ ತರಬೇತಿದಾರರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮಾಜಿ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್ ಎಮ್ಮೆನೂರ್, ವಿಶ್ವ ಜನಸೇವಾ ಸಂಸ್ಥೆ ನಾಗಯ್ಯ ಸ್ವಾಮಿ ಅಲ್ಲೂರ್, ಬೋಧಕಿ ಜಯಶ್ರೀಯಪ್ಪಾಜಿ, ಅಂಬಿಕಾ ಅಣಿಕೇರ, ಭೀಮರಾವ್ ಕರ್ದಾಳ, ಮಲ್ಲಿಕಾರ್ಜುನ್ ಪೂಜಾರಿ, ನರಸಪ್ಪ ಚಿನ್ನಕಟ್ಟಿ, ಅಭಿಲಾಷ್ ದಿಗ್ಗಾಂವ್, ಸುವರ್ಣ ಎರ್ಗಲ್, ಪಲ್ಲವಿ ದಂಡೋತಿ, ಷಣ್ಬಸಮ್ಮ ಮರಗೋಳ್, ದೇವಿಕಾ ಬಾಗೋಡಿ ಸೇರಿದಂತೆ ಅನೇಕರು ಇದ್ದರು. ಸಮೀಪದ ಕುಪ್ಪನೂರು ಗ್ರಾಮದ ಆರಾಧ್ಯ ದೈವ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವವು ಸಡಗರ ಸಂಭ್ರಮದಿಂದ ಜರುಗಿತು. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕುಪ್ಪನೂರು ಗ್ರಾಮದಲ್ಲಿ ಮದುವೆಯ ಮಾದರಿಯಲ್ಲಿ ನಡೆಯುವ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರೆಯು 3 ದಿನಗಳ ಕಾಲ ನಡೆಯುತ್ತದೆ.
ಹಾಗೆಯೇ ಗ್ರಾಮದ ದೇವರ ಗದ್ದುಗೆಯಿಂದ ದೇವರನ್ನ ವಾದ್ಯಮೇಳ, ಡೊಳ್ಳು, ಭಜನೆ ಹಾಗೂ ಆರತಿಯೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಭಾರಿ ಎತ್ತರದ ನಂದಿಕೋಲು ಪಲ್ಲಕ್ಕಿಯೊಂದಿಗೆ ಛತ್ರಿ ಹಾಗೂ ಚಾಮರದ ಮೆರವಣಿಗೆಯೊಂದಿಗೆ ದೇವಾಲಯದ ಕಡೆ ಆಗಮಿಸಿತು. ದೇವಾಲಯದ ಬಳಿ ಬರುತ್ತಿದ್ದಂತೆ ಎತ್ತರದ ಸ್ಥಿತಿಯಲ್ಲಿದ್ದ ನಂದಿಕೋಲು ಬಾಗಿಸಿ ಭಕ್ತರು ಭುಜದ ಮೇಲೆ ಹೊತ್ತುಕೊಂಡು ದೇವಾಲಯಕ್ಕೆ ಆಗಮಿಸುತ್ತಿದ್ದಂತೆ ತಮ್ಮ ಹೊಲದಲ್ಲಿ ಬೆಳೆದ ಜೋಳದ ತೆನೆಯನ್ನ ಅಕ್ಷತೆ ಮಾದರಿಯಲ್ಲಿ ಎಸೆದು ಹರಕೆ ತೀರಿಸಿದ್ರು. ಜಾತ್ರೆಗೆ ಆಗಮಿಸಿದ ಹಳ್ಳಿಗಳು ಸೊಲೆಪೇಟ್, ಪೆಂಚನಪಳ್ಳಿ, ಯಾಕಪುರ, ಗಡಿಕೇಶ್ವರ, ಬಂಟನಹಳ್ಳಿ, ಒಡೆಬೀರ್ನಹಳ್ಳಿ, ಬೆನಕನಹಳ್ಳಿ, ಕುಡಿಹಳ್ಳಿ, ಕೊರವಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಎತ್ತಿನ ಗಾಡಿ, ಕ್ರೋಜರ್, ಬೈಕ್, ಕಾರ್ ಸೇರಿದಂತೆ ವಿವಿಧ ವಾಹನಗಳಲ್ಲಿ ಬಂದಿದ್ರು. ಬಂದ ಭಕ್ತರಿಗೆ ದೇವಾಲಯದಲ್ಲಿ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಅದೇ ಸಂದರ್ಭದಲ್ಲಿ ಮಾಜಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ನರಸಪ್ಪ ಪೂಜಾರಿ, ಜಗದೇವಯ್ಯ ಸ್ವಾಮಿ, ಹನುಮಂತ ಪೂಜಾರಿ, ಸುರೇಶ್ ವೈದ್ಯರಾಜ, ಅಹಮದ್ ಪಟೇಲ್, ಮಹೇಶ್ ಪಟೇಲ್, ಪರಮೇಶ್ವರ ಟೆಂಗ್ಳಿ, ಶುಶಣಪ್ಪ ಎರೇನ್, ಜಕೀರ್ ಹುಸೇನ್, ಸಂಬಣ್ಣ ಕೋಲಾರ್, ಸುನೀಲ್ ಕುಮಾರ್ ಕೋರಿ, ಮೇಘರಾಜ ರಾಠೋಡ್, ಜಗನ್ನಾಥ ಶೇರಿಕರ್, ಚಾಂದ್ಪಾಷಾ ಮೊಮಿನ್, ಪ್ರಕಾಶ್ ವಾಲಿಕರ್, ಅಕ್ರಮ್ ಪಾಷಾ ಮೊಮಿನ್, ಯಾಸಿನ್ ನಾಗೂರ್, ವೀರೇಶ್ ಎರೇನ್, ಸುಲೇಪೇಟ್ ಪಿಎಸ್ಐ ತಿಮ್ಮಯ್ಯ ಹಾಗೂ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನು ಕೈಗೊಂಡಿದ್ರು. ಮಲ್ಲಿಕಾರ್ಜುನ ದೇವರ ಜಾತ್ರೆಯು ಎಲ್ಲಾ ಜನಾಂಗದವರು ಆಚರಣೆ ಮಾಡುವುದರಿಂದ ಸೌಹಾರ್ದತೆ ಜಾತ್ರೆಯಾಗಿ ಮಾರ್ಪಟ್ಟಿದೆ. ಮಲ್ಲಿಕಾರ್ಜುನ ದೇವರಿಗೆ ಶೀತನೆ ಅಕ್ಷತೆ ಅರ್ಪಿಸಿದ ನಂತರ ಇಲ್ಲಿ ಜನರು ಶೀತನೆ ಸೇವನೆ ಮಾಡುತ್ತಾರೆ. ಇದು ವಿಶೇಷವಾದ ಭಕ್ತಿ ಇದೆ ಎಂದು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮಾಜಿ ಸಚಿವ ನಂತರ ನರಸಪ್ಪ ಪೂಜಾರಿ ಅವರು ಮಾತನಾಡಿದರು. ಗೌಡ, ನಾನು ಹೊಲ ಮನೆ ಎಲ್ಲ ಅಲ್ಲಿದೆ, ನಾನು ಬರೋದಿಲ್ಲ ಅಂದಾಗ ನಿನಗೆ ಇಲ್ಲಿನೂ ಒಂದು ಹೊಲ ಮನೆ ಎಲ್ಲ ಶಿವಾಗಿ ಮಾಡ್ತೇನೆ, ನನ್ನ ಪೂಜೆ ಮಾಡಂದಾಗ ಒಂದು ವೇಳೆ ನಿನ್ನ ಕೈಯಿಂದ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನಿನ್ನ ಕಾಲು ಪಾದದಿಂದ ಅವರು ಮಾಡಿ ನನ್ನ ಸೇವೆ ಮಾಡಂದಾಗ ಆ ಹೊಳಕುಂದಿಗೌಡರು ಒಪ್ಪಿ ಈಗ ಅವರೇ ಇಲ್ಲಿ ಪೂಜಾರಿಗಳಾದರೆ ಈಗ ಅವದೇ ಮನೆ ತನ್ನೋದರು ಇಲ್ಲಿ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನದ ಪೂಜಾರಿಗಳಾಗಿರ್ತಾರೆ. ಜಾತ್ರಾ ವಿಶೇಷ ಅಂದರೆ ಇದು ಸಂಕ್ರಾಂತಿ ದಿವಸ ಎಲ್ಲ ದೇವತೆಗಳು ಹೇಳುವ ಕತೆ. ಎಲ್ಲ ದೇವತೆಗಳು ಮದುವೆ ಮಾಡಿಕೊಳ್ಳಕ ಸಮಯ ವೇಳೆ ಕೇಳಿದ್ರಂತ ದಿನ ಕೇಳಿದ್ರ ಎಲ್ಲರೂ ಸಂಕ್ರಾಂತಿ ಕರಿ ಅಂದ್ರೆ ಅಂಜಿ ಯಾರು ಮದುವೆ ಮಾಡ್ಕೊಳ್ಳಿ ಒಪ್ಪಲಿಲ್ಲ ಅಂತ. ಆದ್ರೆ ಮಲ್ಲಿಕಾರ್ಜುನ್ ಮಾತ್ರ ಆ ಕರಿ ದಿವಸ ನಾನು ಅಕ್ಷತೆ ಹಾಕೋತೀನಿ ಅಂದಾಗ ಇಲ್ಲಿ 14 ಸಂಕ್ರಾಂತಿ ಬರ್ತದ ಅಥವಾ 15 ಎಲ್ಲಾ ಸಮಾಜದ ಜನ ಸಮಾಜ ಬಾಂಧವರು ಇವತ್ತು ಎಲ್ಲಾ ಸಮಾಜದ ಜನ ಸೇರಿ ಇದೊಂದು ಬಹಳ ಭವ್ಯವಾಗಿರ್ತಕ್ಕಂತ ಒಂದು ಜಾತ್ರಾ ಮಹೋತ್ಸವ ಮಾಡ್ತಾರೆ. ಇಲ್ಲಿನ ಈ ದೇವರ ಅಕ್ಷತ ಬಿಡೋವರೆಗೆ ಯಾರು ಸೀತಿ ಕೂಡ ತಿನ್ನಲ್ಲ ಅಂತಕ್ಕಂತ ಒಂದು ಪರಂಪರೆ ಕೂಡ ಇಲ್ಲಿದೆ. ಹಾಗಾಗಿ ಇವತ್ತು ಈ ಒಂದು ಮಲ್ಲಿಕಾರ್ಜುನ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಜಾತ್ರಾ ನೋಡಿದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಭಾವೈಕ್ಯ. ಪೌರತ್ವ ತಿದ್ದುಪಡಿ ಕಾಯ್ದೆ ಮನುಷ್ಯತ್ವದ ವಿರೋಧಿಯಾಗಿದೆ. ಈ ಕಾಯ್ದೆಯಿಂದ ದಲಿತರಿಗೆ, ಆದಿವಾಸಿಗಳಿಗೆ, ಅಲ್ಪಸಂಖ್ಯಾತರು ಸೇರಿ ಎಲ್ಲರಿಗೂ ಅನ್ಯಾಯ ಆಗುತ್ತದೆ ಎಂದು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆ ಸಂವಿಧಾನ ವಿರೋಧಿ ಮಾತ್ರವಲ್ಲ ಮಾನವೀಯತೆಯ ವಿರೋಧಿಯಾಗಿದೆ ಎಂದು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಕಿಡಿಕಾರಿದ್ರು. ಪೌರತ್ವ ಕಾಯ್ದೆ ವಿರುದ್ಧ ಕೆಪಿಸಿಸಿ ಕಚೇರಿಯಲ್ಲಿ ಆಯೋಜಿಸಿದ್ದ ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ಅವರು, ಈ ಕಾಯ್ದೆ ಮನುಷ್ಯತ್ವದ ವಿರೋಧಿಯಾಗಿದೆ. ಈ ಕಾಯ್ದೆಯಿಂದ ದಲಿತರಿಗೆ, ಆದಿವಾಸಿಗಳಿಗೆ, ಅಲ್ಪಸಂಖ್ಯಾತರಿಗೆ ಸೇರಿ ಎಲ್ಲರಿಗೂ ಅನ್ಯಾಯ ಆಗುತ್ತದೆ. ಬಹುಮತ ಇದ್ರೂ ಜನ ವಿರೋಧಿ ಕಾನೂನು ತರಬಾರದು, ಅದು ಪ್ರಜಾಪ್ರಭುತ್ವ. ಈ ಕಾಯ್ದೆಯನ್ನ ನಾವು ವಿರೋಧ ಮಾಡಲೇಬೇಕು ಎಂದು ಕರೆ ನೀಡಿದರು. ಪೌರತ್ವ ಕಾಯ್ದೆ, ಎನ್ಪಿಆರ್, ಎನ್ಸಿಆರ್ ಎಲ್ಲವೂ ಒಂದೇ, ಇದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಮೋದಿ, ಅಮಿತ್ ಶಾ ಈ ಬಗ್ಗೆ ಜನರ ದಾರಿ ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ. ಎನ್ಪಿಆರ್ ಹಿಂದೆ ರಾಕ್ಷಸಿ ಉದ್ದೇಶ ಇದೆ. ಸಂವಿಧಾನ ವಿರೋಧಿ ಕಾಯ್ದೆ ಇದಾಗಿದೆ. ಅಕ್ರಮ ವಲಸಿಗರನ್ನ ಸಕ್ರಮಗೊಳಿಸಲು ನಮ್ಮ ವಿರೋಧ ಇಲ್ಲ, ಆದರೆ ಮುಸ್ಲಿಮರನ್ನು ಏಕೆ ಹೊರಗಿಟ್ಟಿದ್ದೀರಿ? ಮುಸ್ಲಿಮರು ನಮ್ಮ ದೇಶಕ್ಕೆ ಬಂದಿದ್ದಾರೆ. ಬಾಂಗ್ಲಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಬಿಟ್ಟು ಇತರ ನೆರೆ ರಾಜ್ಯಗಳಿಂದಲೂ ಹಲವಾರು ವಲಸಿಗರು ಬಂದಿದ್ದಾರೆ. ಅವರನ್ನು ಏಕೆ ಕಾಯ್ದೆಯಿಂದ ಹೊರಗಿಟ್ಟಿದ್ದೀರಿ ಎಂದು ವಾಗ್ದಾಳಿ ನಡೆಸಿದರು. ನಿಮ್ಮ ಉದ್ದೇಶ ದೇಶವನ್ನ ಹಿಂದೂ ರಾಷ್ಟ್ರ ಮಾಡಬೇಕು ಎಂಬುದು ಅಷ್ಟೇ, ಇದು ಬಿಜೆಪಿಯ ಈಡನ್ ಅಜೆಂಡಾ ಆಗಿದೆ ಎಂದು ವಾಗ್ದಾಳಿ ನಡೆಸಿದರು. ಜಾತ್ಯತೀತತೆ ಸಂವಿಧಾನದ ಮೂಲ ಆಶಯ, ಅದನ್ನ ಉಲ್ಲಂಘಿಸಲಾಗುತ್ತಿದೆ. ಬಹುಮತ ಇರುವ ಪಕ್ಷ ಕಾನೂನು ಮಾಡಲಿ, ಆದರೆ ಅದು ನ್ಯಾಯಬದ್ಧ ಇಲ್ಲವಾದರೆ ಅದನ್ನು ವಿರೋಧಿಸಿ ಎಂದು ಗಾಂಧೀಜಿ ಹೇಳಿದರು. ಈ ಕಾಯ್ದೆ ನಮಗೆ ಬೇಕಾಗಿದೆಯಾ? ದೇಶದಲ್ಲಿ ಸಮಾಜ ಕಿತ್ತು ತಿನ್ನುವ ಸಮಸ್ಯೆಗಳಿವೆ, ಈ ಬಗ್ಗೆ ನೀವು ಮಾತನಾಡುತ್ತಿಲ್ಲ. ಪ್ರಣಾಳಿಕೆಯಲ್ಲಿಯೇ ನೀವು NRC ತರುತ್ತೇವೆ ಎಂದು ಹೇಳಿದ್ದೀರಾ, ಅದಕ್ಕೆ ತಂದಿದ್ದೀರಾ? ಜನಪರವಾದ ಇತರ ವಿಚಾರಗಳ ಬಗ್ಗೆನೂ ಪ್ರಣಾಳಿಕೆಯನ್ನು ಹೇಳಿದ್ದೀರಾ, ಅದನ್ನು ಏಕೆ ಜಾರಿ ಮಾಡುತ್ತಿಲ್ಲ? ನಾವು ದೇಶವನ್ನು ಇಂದು ರಾಷ್ಟ್ರ ಆಗಲು ಬಿಡುವುದಿಲ್ಲ ಎಂದು ಪ್ರಶ್ನಿಸಿದರು. ನನ್ನದೇ ಡೇಟ್ ಆಫ್ ಬರ್ತ್ ಇಲ್ಲ, ಇನ್ನು ನನ್ನ ಅಪ್ಪ ಅಮ್ಮಂದಿರ ಡೇಟ್ ಆಫ್ ಬರ್ತ್ ಎಲ್ಲಿಂದ ತರುವುದು? ಡೆಂಟೇಷನ್ ಸೆಂಟರ್ ತೆರೆಯಲು ಹೇಳಿದ್ದಾರೆ, ಇದಕ್ಕೆ ಖರ್ಚು ಎಷ್ಟಾಗುತ್ತದೆ? ರೈತರು, ನಿರುದ್ಯೋಗಿಗಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ, ಅದರ ಬಗ್ಗೆ ನೋಡಿ ಎಂದರು. ಕದ್ದು ಮುಚ್ಚಿ ಕಾಯ್ದೆ ವಿರೋಧಿಸಿದರೆ ಏನು ಪ್ರಯೋಜನ ಇಲ್ಲ, ಈ ಬಗ್ಗೆ ಪ್ರತಿಯೊಬ್ಬರು ಮುಂದಾಳತ್ವ ವಹಿಸಿ ಹೋರಾಟ ಮಾಡಬೇಕು ಎಂದು ಇದೇ ವೇಳೆ ಕರೆ ನೀಡಿದರು. ನಾವು ಕಾಂಗ್ರೆಸ್
ಇದು ಬೇರೆಯವರು ಕೂಡ ಅನ್ಯಾಯ. ಪರಿಶಿಷ್ಟ ಜಾತಿಯವರು ಇರ್ತಾರೆ, ಅಲೆಮಾರಿಗಳು ಇರ್ತಾರೆ, ಆದಿವಾಸಿಗಳು ಇರ್ತಾರೆ, ದಲಿತರು ಇರ್ತಾರೆ, ಕಾರ್ಮಿಕರು ಇರ್ತಾರೆ, ಹಿಂದುಳಿದವರು ಇರ್ತಾರೆ, ಇವರೆಲ್ಲ ವಿದ್ಯಾವಂತ ಅಲ್ಲದವರು ಬಹಳ ಜನ ಇದ್ದಾರೆ. ಈಗ ನನಗೆ ನನ್ನ ಡೇಟ್ ಆಫ್ ಬರ್ತೇ ಗೊತ್ತಿಲ್ಲ ನನಗೆ. ಅರಮನೆ ಮೈದಾನದಲ್ಲಿ ಬಿಜೆಪಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಳಿನ್ ಕುಮಾರ್ ಕಟೀಲ್ ಅವರನ್ನ ಅದ್ದೂರಿಯ ಕಾರ್ಯಕ್ರಮದ ಮೂಲಕ ಬಿಜೆಪಿ ಅಭಿನಂದಿಸಿತು. ರಾಜ್ಯ ಬಿಜೆಪಿ ಘಟಕದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಳಿನ್ ಕುಮಾರ್ ಕಟೀಲ್ ಅವರನ್ನ ಅದ್ದೂರಿ ಕಾರ್ಯಕ್ರಮದ ಮೂಲಕ ಬಿಜೆಪಿ ಅಭಿನಂದಿಸಿತು. ನಗರದ ಅರಮನೆ ಮೈದಾನದಲ್ಲಿ ನಡೆದ ನೂತನ ರಾಜ್ಯಾಧ್ಯಕ್ಷರ ಅಭಿನಂದನಾ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆಯನ್ನು ನೀಡಿದರು. ಬಳಿಕ ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರ ಆಯ್ಕೆಯ ಪ್ರಮಾಣ ಪತ್ರವನ್ನು ನೀಡಲಾಯಿತು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನಳಿನ್, ನಮ್ಮ ಪಕ್ಷದಲ್ಲಿ 37 ಸಂಘಟನಾತ್ಮಕ ಜಿಲ್ಲೆಗಳಿವೆ, ಅದರಲ್ಲಿ 26 ಹೆಚ್ಚು ಜಿಲ್ಲೆಗಳು ಅಧ್ಯಕ್ಷರು ಆಯ್ಕೆಯಾಗಿದ್ದಾರೆ. ಒಬ್ಬ ಚಹಾ ಮಾರುವ ಹುಡುಗ ದೇಶದ ಪ್ರಧಾನಿಯಾಗಬಲ್ಲ, ನಿಂಬೆ ಹಣ್ಣು ಮಾರುವ ಹುಡುಗ ಮುಖ್ಯಮಂತ್ರಿಯಾಗಬಲ್ಲ, ಮತಗಟ್ಟೆಯಲ್ಲೇ ಕೆಲಸ ಮಾಡುವವನು ರಾಜ್ಯಾಧ್ಯಕ್ಷ ಆಗಬಲ್ಲ, ಇದು ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ ಎಂದರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ನನ್ನ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ನಿಯುಕ್ತಿಗೊಳಿಸಿದಾಗ ಭಯ ಆತಂಕ ಉಂಟಾಗಿತ್ತು, ಆದರೆ ಯಡಿಯೂರಪ್ಪನವರು ಧ್ವಜವನ್ನ ಕೊಟ್ಟು ಮುನ್ನುಗ್ಗು ಎಂದಾಗ ಆತ್ಮವಿಶ್ವಾಸ ಬಂತು. ದಕ್ಷಿಣ ಕನ್ನಡ ಬಿಟ್ಟು ಬೇರೆ ಜಿಲ್ಲೆ ನೋಡದ ನನಗೆ ಪಕ್ಷದ ಮುಖಂಡರು ಮನೆಯಲ್ಲಿ ಕೂರಬೇಡ, ಹೋಗು, ರಾಜ್ಯ ಪ್ರವಾಸ ಮಾಡು ಎಂದರು. ಸಮಾರಂಭದಲ್ಲಿ ಸಿಎಎ ಮತ್ತು ಎನ್ಆರ್ಸಿ ಸಮರ್ಥಿಸುವ ರೀತಿಯಲ್ಲಿ ಬಾಂಗ್ಲಾದಿಂದ ಆಗಮಿಸಿದ್ದವರ ಸ್ಥಿತಿಗತಿ ವಿವರಿಸುವ ಉಟ್ಟ ಬಟ್ಟೆಯಲ್ಲಿ ಹೊರಟು ಬಂದವರು ಎನ್ನುವ ಕೃತಿಯನ್ನ ಬಿಡುಗಡೆಗೊಳಿಸಲಾಯಿತು. ಸಮಾರಂಭದಲ್ಲಿ ಕೇಂದ್ರ ಸಚಿವರಾದ ಡಿವಿ ಸದಾನಂದಗೌಡ, ಪ್ರಹ್ಲಾದ್ ಜೋಶಿ, ಡಿಸಿಎಂಗಳಾದ ಅಶ್ವಥ್ ನಾರಾಯಣ್, ಗೋವಿಂದ್ ಕಾರಜೋಳ, ಸಚಿವರಾದ ಸಿಟಿ ರವಿ, ಈಶ್ವರಪ್ಪ, ಅಶೋಕ್, ಕೋಟಾ ಶ್ರೀನಿವಾಸ್ ಪೂಜಾರಿ ಸೇರಿದಂತೆ ಪಕ್ಷದ ಶಾಸಕರು, ಸಂಸದರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕವಿ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡುತ್ತಾನೆ. ದನಗಾಹಿ ಬಾಲಕನು ಆದಾನು ರಾಷ್ಟ್ರ ರಥ ಚಾಲಕನು. ದನ ಕಾಯುವ ಹುಡುಗನಿಗೂ ಸಂಸ್ಕಾರಗಳು, ಸಂಘಟನೆಯ ಶಕ್ತಿ ಸಿಕ್ಕಿದಾಗ ಅವ ರಾಷ್ಟ್ರ ರಥ ಚಾಲಕ ಆಗ್ತಾನೆ ಅಂತ ಕವಿ ಬರೀತಾನೆ. ನನಗೇನಿಸ್ತದೆ, ಈ ಹಾಡು ಎಲ್ಲಿ ಅನ್ವರ್ಥ ಆಗುತ್ತೆ ಕೇಳಿದ್ರೆ, ಒಬ್ಬ ಚಾಮಾರುವ ಹುಡುಗ ಈ ದೇಶದ ಪ್ರಧಾನಮಂತ್ರಿ ಆಗಬಲ್ಲ, ನಿಂಬೆಹಣ್ಣು ಮಾರತಕ್ಕಂಥ ಒಬ್ಬ ಸಮರ್ಥ ಮುಖ್ಯಮಂತ್ರಿ ಆಗಬಲ್ಲ, ಮತಗಟ್ಟೆಯಲ್ಲಿ ಕೆಲಸ ಮಾಡತಕ್ಕಂಥ ಒಬ್ಬ ರಾಜ್ಯಾಧ್ಯಕ್ಷನಾಗಬಲ್ಲ ಹೇಳಿದ್ರೆ ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ನಿಕಟಪೂರ್ವ ಅಧ್ಯಕ್ಷರಾಗಿ ಭಾರತೀಯ ಜನತಾ ಪಾರ್ಟಿದ ಸನ್ಮಾನ್ಯ ಯಡಿಯೂರಪ್ಪನವರಿದ್ದರು. ಈ ರಾಜ್ಯದಲ್ಲಿ 2018 ಜನ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿದರು, ಯಡಿಯೂರಪ್ಪನ ನೇತೃತ್ವದ ಪಾರ್ಟಿಗೆ ಆಶೀರ್ವಾದವನ್ನು ಮಾಡಿದರು. ಹಿಂಬಾಗಿಲಿನಿಂದ ಬೇರೆ ಯಾರು ಮುಖ್ಯಮಂತ್ರಿಗಳಾದರು. ಆದರೆ ಮತ್ತೆ 2019 ಯಡಿಯೂರಪ್ಪರು ಮುಖ್ಯಮಂತ್ರಿ ಆದರು. ನಮ್ಮ ಪಾರ್ಟಿಯ ನಿಯಮದ ಪ್ರಕಾರ ಒಬ್ಬನಿಗೆ ಒಂದೇ ಹುದ್ದೆ ಅನ್ವರ್ಥವಾಗಿ ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ತೆರವುಗೊಂಡಿರತಕ್ಕಂಥ ಸ್ಥಾನಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಆಗಿರತಕ್ಕಂಥ ಅಮಿತ್ ಶಾ ಅವರು ನನ್ನನ್ನು ನಿಯುಕ್ತಿಗೊಳಿಸಿದರು ರಾಜ್ಯಾಧ್ಯಕ್ಷನಾಗಿ. ನಿಯುಕ್ತಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತಿ ಗ್ರಾಮದ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನಲ್ಲಿ ಜಾನಪದ ವೈಭವ ಕಾರ್ಯಕ್ರಮ ಜರುಗಿತು. ಜಾಗತಿಕ ವಿದ್ಯಮಾನದಲ್ಲಿ ಜನಪದವನ್ನು ಮರೆತ ಯುವ ಜನಾಂಗಕ್ಕೆ ಜಾನಪದ ವೈಭವ ಕಾರ್ಯಕ್ರಮ ಹೊಸ ಕಳೆಯನ್ನು ತಂದುಕೊಟ್ಟಿತು. ಜನಪದ ವೈಭವ ಕಾರ್ಯಕ್ರಮದಲ್ಲಿ ಸುಗ್ಗಿ ಹಾಡು, ಜನಪದ ಗೀತೆ, ಸಾಂಪ್ರದಾಯಿಕ ಉಡುಗೆ, ರಂಗೋಲಿ ಸ್ಪರ್ಧೆ, ಹೀಗೆ ಹಲವಾರು ಜನಪದ ಕಾರ್ಯಕ್ರಮಗಳು ಮೂಡಿಬಂದವು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಂತಹ ಆಡಳಿತ ಮಂಡಳಿಯ ನಿರ್ದೇಶಕರಾದ ಕುಂಬಾರ್ ಸರ್ ಅವರು ವಿದ್ಯಾರ್ಥಿಗಳ ಜನಪದ ಕಲೆಯನ್ನ ಮೆಚ್ಚಿ ಜನಪದ ಇವತ್ತಿನ ಜನಾಂಗಕ್ಕೆ ತುಂಬಾ ಅವಶ್ಯಕವಾಗಿದ್ದು ಯುವ ಜನಾಂಗ ಜನಪದ ಕಲೆಯನ್ನ ಉಳಿಸಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಎಸ್ಪಿ ಮರ್ಯನ್ ಅವರ್ ಸರ್ ಹಾಗೂ ಕಾರ್ಯದರ್ಶಿಗಳಾದ ಆನಂದ್ ಕುಲಕರ್ಣಿ ಉಪಸ್ಥಿತರಿದ್ದರು. ಅಕ್ಷತಾ ಘಟಕಾಂಬಳೆ ಹಾಗೂ ಅಶೋಕ್ ಕಾಂಬಳೆ ಸರ್ ಕಾರ್ಯಕ್ರಮದ ಸಂಯೋಜನೆ ಮಾಡಿದರು. ಗಾಯಕ್ವಾಡ್ ಅವರು ನಿರೂಪಿಸಿದರು. ಈ ಸಸಿಗೆ ನೀರಿರುವುದರ ಮೂಲಕ
ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ರಮಾನಿ ನಿವಾಸದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರಾದ ಯುವರಾಜ ಬಂಡೆ ಅವರ ನೇತೃತ್ವದಲ್ಲಿ ಜಮಖಂಡಿ ತಾಲೂಕಾ ಅಧ್ಯಕ್ಷರ ಆಯ್ಕೆ ಮಾಡಲಾಯಿತು. ಈ ಸಮಯದಲ್ಲಿ ಸಂಗಮೇಶ್ ಕನ್ನೊಳ್ಳಿ ವಕೀಲರು, ಕುಶಾಲ್ ವಾಗ್ಮೋರೆ, ಗೋಪಿನಾಥ್ ಮೀಸೆ, ರಮೇಶ್ ಕಂಬಳೆ ಇತರರು ಉಪಸ್ಥಿತರಿದ್ದರು. ಸಂವಿಧಾನ ಎಲ್ರಿಗೂ ಸಮರ್ಪಕವಾಗೈತಿ, ಸಂವಿಧಾನದ ಎಲ್ಲರೂ ಪಾಲುದಾರದಲ್ಲ ಅಂತೇಳಿ ಎಲ್ಲ ಜನರಿಗೂ ತಿಳಿಸ್ಬೇಕನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಮಾತ ಇಡೀ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಅದೇ ರೀತಿಯಾಗಿ ನಾವು ಒಂದು ಯೋಜನೆಗಳನ್ನ ಹಾಕಿದ್ವಿ ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಸಂಚಾರ ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಸಂಘದವರನ್ನ ಕರೆಸಿ ರಸ್ತೆ ನಿಯಮಗಳ ಬಗ್ಗೆ ತಿಳುವಳಿಕೆ ನೀಡಲಾಯಿತು. 31ನೇ ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ಶ್ರೀಮತಿ ಯಶೋಧ ಒಂಟುಗೂಡಿ ಉಪ ಪೊಲೀಸ್ ಆಯುಕ್ತರು, ಅಪರಾಧ ಮತ್ತು ಸಂಚಾರ ರವರ ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸುವ ನಿಮಿತ್ತ ಬೈಕ್ ರೈಡ್ಗೆ ಚಾಲನೆಯನ್ನ ನೀಡಿದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಮುತ್ತೂರು ಮಹಾಲಕ್ಷ್ಮೀ ದೇವಿಯ ಜಾತ್ರೆ ವಿಶೇಷವಾಗಿ ನಡೆಯಿತು. ಕೊಲ್ಲಾಪುರದ ಮಹಾಲಕ್ಷ್ಮೀ ದೇವಿಯ ಮುತ್ತೂರು ಗ್ರಾಮದ ಶ್ರೀಪಾದ ಕುಲಕರ್ಣಿ ಅವರ ಭಕ್ತಿಗೆ ಮೆಚ್ಚಿ ಮುತ್ತೂರು ಗ್ರಾಮದಲ್ಲಿ ನೆಲೆಸಿ ಮಹಾಲಕ್ಷ್ಮೀ ದೇವಿಯ ಭಕ್ತರನ್ನು ಹರಸುತ್ತಿಯಳು. ಪ್ರತಿ ವರ್ಷದಂತೆ ದಿನಾಂಕ 11/1/2020 ದಿನಾಂಕ 15/1/2020 ಜಾತ್ರೆಯು ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ. ಈ ಜಾತ್ರೆಯನ್ನ ನೋಡಲು ದೂರ ದೂರದ ಜನರು ಬಂದು ತಾಯಿಯ ದರ್ಶನವನ್ನ ಪಡೆದು ಜಾತ್ರೆಯನ್ನ ನೋಡಿ ಖುಷಿ ಪಡುತ್ತಾರೆ. ಪ್ರತಿದಿನ ಮುಂಜಾನೆ ಪಂಚಾಮೃತ ಅಭಿಷೇಕ ಮತ್ತು ರಾತ್ರಿ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಉತ್ಸವ ಜರುಗುವುದು. ಗ್ರಾಮದ ಹಾಗೂ ಸುತ್ತಮುತ್ತಲಿನ ಸುಮಂಗಲರಿಂದ ಆರತಿ ನಡೆಯುತ್ತದೆ. ಕರಡಿ, ಡೊಳ್ಳು, ಸಂಬಳ, ಹಲಗಿ ಮೇಳದೊಂದಿಗೆ ಉತ್ಸವ ಜರುಗುವುದು. 4 ದಿನ ಸಾಯಂಕಾಲ 6 ಗಂಟೆಗೆ ದೇವಿಯನ್ನ ಪಲ್ಲಕ್ಕಿಯಲ್ಲಿ ತೆಗೆದುಕೊಂಡು ಹೋಗುವಾಗ ಸುಮಂಗ್ಲೆಯರು ಆರತಿಯೊಂದಿಗೆ ದೇವಿಯ ಜೊತೆ ಗುಡಿ ಪವಿತ್ರ ಕೃಷ್ಣ ನದಿಗೆ ಹೋಗಿ ದೇವಿಯು ಸ್ನಾನ ಮಾಡಿ ಬರುವಾಗ ಬರಮಾಡಿಕೊಳ್ಳಲು ಗ್ರಾಮದ ಹಾಗೂ ಸುತ್ತಮುತ್ತಲಿನ ಜನರು ಕಂಡ್ಯಾಲ, ಬಾಸಿಂಗ, ಕುದುರೆ ಕುಣಿತ, ಹಲಗೆ ಮೇಳ ಹಾಗೂ ವಿಶೇಷ ಸಂಗೀತ ಮೇಳದೊಂದಿಗೆ ದೇವಿಯನ್ನ ಬರಮಾಡಿಕೊಂಡ್ರು. ತದನಂತರ ಬಯಲಾಟ ಕಾರ್ಯಕ್ರಮಗಳು ನಡೆಯುತ್ತವೆ. ಕೊನೆಯ ದಿನದಂದು ಪ್ರಸಿದ್ಧ ಕುಸ್ತಿಪಟುಗಳಿಂದ ಕುಸ್ತಿ ಕಾರ್ಯಕ್ರಮಗಳು ಏರ್ಪಡಿಸಲಾಗಿತ್ತು. ಆ ಕಾರ್ಯಕ್ರಮವನ್ನ ಚಂದ್ರಯ್ಯ ಸ್ವಾಮಿಗಳು ಮತ್ತು ಗಿರೀಶ್ ದೇವರು ಹಾಗೂ ಕಮಿಟಿಯ ಹಿರಿಯರು ಉದ್ಘಾಟಿಸಿದರು. ಅದೇ ದಿನ ರಾತ್ರಿ ಪಲ್ಲಕ್ಕಿ ಉತ್ಸವ, ನಂತರ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಗಳು ಜರುಗುವುದು. ಹೋಗಿ
ದೆಹಲಿಯಲ್ಲಿ ನಡೆಯಲಿರುವ ಶಾಂಘೈ ಸಹಕಾರ ಸಂಘಟನೆ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಬರುವಂತೆ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ಗೆ ಕೇಂದ್ರ ಸರ್ಕಾರ ಆಹ್ವಾನ ನೀಡಿದೆ. ಈ ಕುರಿತು ಮಾಹಿತಿ ನೀಡಿರುವ ವಿದೇಶಾಂಗ ವ್ಯವಹಾರಗಳ ವಕ್ತಾರ ರವೀಶ್ ಕುಮಾರ್, ಶಾಂಘೈ ಸಹಕಾರ ಸಂಘಟನೆ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಬರುವಂತೆ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಅವರಿಗೆ ಕೇಂದ್ರ ಸರ್ಕಾರ ಆಹ್ವಾನ ನೀಡಲಿದೆ ಎಂದು ಹೇಳಿದರು. ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆಯ ಹಿಂದಿನ ಸಂಪ್ರದಾಯ ಮತ್ತು ಪ್ರಕ್ರಿಯೆಯಂತೆ ಸಂಸ್ಥೆಯ ಎಲ್ಲ 8 ದೇಶಗಳು ಸದಸ್ಯರು, 4 ವೀಕ್ಷಕ ದೇಶಗಳು ಮತ್ತು ಇತರೆ ಅಂತಾರಾಷ್ಟ್ರೀಯ ಮಾತುಕತೆ ಸಹಭಾಗಿಗಳನ್ನು ಶೃಂಗಸಭೆಯಲ್ಲಿ ಭಾಗವಹಿಸುವಂತೆ ಆಹ್ವಾನಿಸಲಾಗುವುದು ಎಂದು ವಿದೇಶಾಂಗ ವ್ಯವಹಾರಗಳ ವಕ್ತಾರ ರವೀಶ್ ಕುಮಾರ್ ಗುರುವಾರ ತಿಳಿಸಿದ್ದಾರೆ. ಇದಾಗಿದ್ದರೆ ಸುದ್ದಿ ಜಂಕ್ಷನ್, ಹೀಗೆ ನೋಡ್ತಾ ಇರಿ.